Sir. Very easy. Sir, ಸ್ವಲ್ಪ ಇಕ್ಕ ಸರ್ ಬೆಳಗಾವಿ ಹೇಳಿ ಸರ್. ಇವತ್ತು ಮಾನ್ಯ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ನಾನು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿ ಚಾರ್ಜ್ ತಗೊಂಡಿದ್ದೇನೆ. ಕಳೆದ ಒಂದು ವರ್ಷ ಎರಡು ತಿಂಗಳು ನಮ್ಮ ಆತ್ಮೀಯರಾದ ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಸಶಕ್ತರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರ ಒಳ್ಳೆಯ ಕೆಲಸವನ್ನು ನಾನು ಕೂಡ ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಂಜೀವ್ ಅವರು ಈಗ DCP ವೈಟ್ಫೀಲ್ಡ್ ಆಗಿ ನಾಳೆ ಚಾರ್ಜ್ ತಗೊಳ್ಳಿದ್ದಾರೆ. ಅವರಿಗೆ ಶುಭಾಶಯ ಕೂಡ. ಬೆಳಗಾವಿ ನಮ್ಮ ಇಡೀ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ. ಆ ಜಿಲ್ಲೆಗೆ ನಾನು SP ಆಗಿ ಬಂದಿರೋದು ನನಗೆ ವೈಯಕ್ತಿಕವಾಗಿ ಒಂದು ಹೆಮ್ಮೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಮುಂಚೆ ಏನು ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ ಮತ್ತಷ್ಟು ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆಗೆ ಸೇವೆ ನೀಡಲಿಕ್ಕೆ ನಾವು ಸದಾ ಸಿದ್ಧಿದ್ದೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ಥ್ಯಾಂಕ್ ಯು ಸರ್. ಈಗ ಒಂದು SP ಸರ್ ಸಂಜೀವ್ ಸರ್ ಇದ್ದಾಗ ಒಂದು ಫೋನಿಂಗ್ ಕಾರ್ಯಕ್ರಮ ಅನ್ನೋದು ಭಾಳಷ್ಟು ಈ ಭಾಗದ ಜನರಿಗೆ ಅನುಕೂಲ ಆಗಿತ್ತು. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ? ನಾನು ಆಲ್ರೆಡಿ ಹೇಳಿದೆ, ಸಂಜೀವ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನೆಲ್ಲವನ್ನೂ ನಾವು ಕಂಟಿನ್ಯೂ ಮಾಡ್ತೀವಿ. ಈಗ ಬೆಳಗಾವಿ ಏನೆಲ್ಲ ಸವಾಲುಗಳು ಎದುರಾಗಬಹುದು ಅಂತ, ಯಾಕಂದ್ರೆ ನವಂಬರ್ ಅಧಿವೇಶನ ಬರುತ್ತೆ. ಇದೀಗ ಒಂದು ಸರ್ಕಾರದ ಇದನ್ನೇ ನಿಂತ ಇದೆ. ಯಾವುದೇ ಜಿಲ್ಲೆಯಿಂದ ಬಂದರೂ ಕೂಡ ಬೆಳಗಾವಿ ಜಿಲ್ಲೆ ಭಾಳ ಪ್ರಮುಖ. ಪೊಲೀಸ್ ಕಮಿಷನರ್ಗಿಂತ ಬೆಳಗಾವಿ ಜಿಲ್ಲೆಯವ್ರದ್ದೆ ಜವಾಬ್ದಾರಿ ಜಾಸ್ತಿ ಇದೆ. ಗಡಿ ವಿವಾದ ಇದೆ, ಮಹದಾಯಿ ವಿವಾದ ಇದೆ, ಅಂತಾರಾಜ್ಯ ಕಾರ್ಡ್ರ ಎಲ್ಲ ಯಾವ ರೀತಿ ಇದೆ. ನಾನು ಆಲ್ರೆಡಿ ಹೇಳಿದೆ, ಬೆಳಗಾವಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. ಮತ್ತು ಇಲ್ಲಿ ರಾಜಕೀಯವಾಗಿ ಆಗಿರ್ಬೋದು, ಮತ್ತು ನಾವು ಹೇಳಿದಾಗೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನೆಲ ಜಲದ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಅದರದೇ ಆದ ಒಂದು ಚಾಲೆಂಜಸ್ ಇದ್ದಾವೆ. ಅವೆಲ್ಲವನ್ನು ಕೂಡ ನಾವು ಸರ್ಕಾರದ ನಿರ್ದೇಶನದ ಮೇರೆಗೆ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.